हाय फ्रेंड्स एके किचन के स्वागत इवत्तु नावु हसिमेणसिन सेंडिगे हेगे माडोदंत नोडुव इदन्नु सेंडिगे मेणसु अंतानू हेळ्तारे तरकारी तोटदल्लि साकष्टु फ्रेश आद हसिमेणसुगळु उंटु हागागि इदरिंद सेंडिगे माडुव अंत होरटदु ತೊಂಡೆಕಾಯಿ ಸೆಂಡಿಗೆ ಮಾಡಿದ ಅದೇ ವಿಧಾನದಲ್ಲಿ ಈ ಸೆಂಡಿಗೆಯನ್ನು ಕೂಡ ಮಾಡಿಕೊಳ್ಳುವುದು ಮೊದಲು ಹಸಿಮೆಣಸನ್ನೆಲ್ಲ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಒಂದು ಗೆರೆ ಹಾಕಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಉಪ್ಪು ಹಾಕಿಕೊಳ್ಳುವಾಗ ಅದು ಹೀರಿಕೊಳ್ಳುತ್ತದೆ ಇದನ್ನು ಕಟ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ರೀತಿ ಚೂರಿಯಿಂದ ಎಲ್ಲಾ ಹಸಿಮೆಣಸುಗಳಿಗೆ ಗೆರೆ ಹಾಕಿಕೊಂಡಾಯಿತು ಇದಕ್ಕೆ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿ ಇಡಬೇಕು ಈ ರೀತಿ ಉಪ್ಪಿನಲ್ಲಿ ಹಾಕಿಟ್ಟು ಒಂದು ದಿನ ಹಾಗೆ ಇಡಬೇಕು ಈ ಹೋಳುಗಳೆಲ್ಲ ಉಪ್ಪನ್ನು ಚೆನ್ನಾಗಿ ಹೀರಿಕೊಳ್ಳಬೇಕು ಮರುದಿನ ಇದಕ್ಕೆ ಮಜ್ಜಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಮಜ್ಜಿಗೆಯನ್ನು ಹಾಕಿ ಕೂಡ ಒಂದು ದಿನ ಹಾಗೆ ಇಡಬೇಕು ಇನ್ನು ಮರುದಿನ ಇದನ್ನು ಮಜ್ಜಿಗೆಯಿಂದ ತೆಗೆದು ಬಿಸಿಲಿನಲ್ಲಿ ಒಣಗಿಸಿಕೊಳ್ಳಬೇಕು ಸಂಜೆ ಪುನಃ ಉಳಿದಿರುವ ಮಜ್ಜಿಗೆಗೆ ಇದನ್ನು ಹಾಕಿ ನೆನೆಸಿಡಬೇಕು ಈ ರೀತಿ 2-3 ದಿನ ಮಜ್ಜಿಗೆಯಲ್ಲಿ ನೆನೆ ಹಾಕಿ ಬೆಳಗ್ಗೆ ಬಿಸಿಲಿಗೆ ಒಣಗಿಸಿಕೊಳ್ಳಬೇಕು ಅದು ಮಜ್ಜಿಗೆ ಹಾಗೂ ಉಪ್ಪನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ ಎಂಟರಿಂದ 10 ದಿನಗಳಾದಮೇಲೆ ಈ ರೀತಿ ಚೆನ್ನಾಗಿ ಒಣಗಿ ಬರ್ತದೆ ಇದನ್ನು ನೀವು ಹಲವಾರು ತಿಂಗಳುಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಸೆಂಡಿಗೆಯನ್ನೊಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡಿ ನೋಡುವ ಇದನ್ನು ಹೆಚ್ಚಿಗೆ ಮಜ್ಜಿಗೆ ಅನ್ನದೊಟ್ಟಿಗೆ ಸರ್ವ್ ಮಾಡುತ್ತಾರೆ ಹಾಗೆ ಮೊಸರನ್ನ ಅಥವಾ ಮಜ್ಜಿಗೆ ಹುಳಿ ಜೊತೆ ಕೂಡ ಸರ್ವ್ ಮಾಡಿಕೊಳ್ಳಬಹುದು ಅಲ್ಲಿಗೆ ಸೆಂಡಿಗೆ ಮೆಣಸು ಅಥವಾ ಬಾಳ್ಗ ಮೆಣಸು ರೆಡಿ ಈ ಅತಿ ಸುಲಭವಾದ ಸೆಂಡಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು